ಇನ್ನು ನಟಿ ಅಭಿನಯಗೆ 2 ವರ್ಷ ಜೈಲು ಶಿಕ್ಷೆ ಪ್ರಕಟ ಗೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ಅಭಿನಯ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಯತಾ ಇತ್ತ ಅನ್ನುವಂತ ಗಂಭೀರ ಆರೋಪ ಇದೆ ಜೊತೆಗೆ ಪ್ರಶ್ನೆ ಇದೆ ಏನ್ರಿ ನಿಜಾನ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಅಭಿನಯ ಬಹಳ ಒಳ್ಳೆಯ ಕಲಾವಿದೆ ತೆರೆ ಮೇಲೆ ತೆರೆ ಹಿಂದೆ ಯಾವ ರೀತಿ ಇದ್ದರು ನೋಡಿ ಅಭಿನಯ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಯತಾ ಇತ್ತ ಅಭಿನಯ ಅವರ ಅತ್ತಿಗೆ ಲಕ್ಷ್ಮೀದೇವಿ ಗಂಭೀರ ಆರೋಪ ಮಾಡ್ತಾರೆ ಲಕ್ಷ್ಮೀದೇವಿಗೆ ವರದಕ್ಷಿಣೆ ಕಿರುಕುಳ ಮಾತ್ರ ಅಲ್ಲ ರೀ ಪರಪುರುಷರ ಜೊತೆ ಮಲಗುವಂತೆ ಕೂಡ ಒತ್ತಾಯ ಮಾಡ್ತಾ ಇದ್ರಂತೆ ಅಭಿನಯ ಅವರು ಹಾವು ಕಚ್ಚಿಸಿ ಕೊಲ್ಲೋದಕ್ಕೂ ಕೂಡ ಪ್ರಯತ್ನ ನಡೆಸಿದ್ರಂತೆ ಅಭಿನಯ ಮೇಲೆ ಸರಣಿ ಆರೋಪ ಮಾಡ್ತಾ ಇದ್ದಾರೆ ಅವರ ಅತ್ತಿಗೆ ಲಕ್ಷ್ಮೀದೇವಿ 20 ವರ್ಷಗಳ ನಂತರ ತೀರ್ಪು ಪ್ರಕಟ ಆಗಿದೆ ಬಹಳ ಖುಷಿ ಇದೆ ನನಗೆ ನನಗೆ ಜಯ ಸಿಕ್ಕಿದೆ ನನ್ನ ನೋವಿಗೆ ಜಯ ಸಿಕ್ಕಿದೆ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದೆ ಕಾನೂನು ಹಣದ ದಾಹದಿಂದ ಮೆರಿತಾ ಇದ್ದವರಿಗೆ ಸರಿಯಾದ ಶಿಕ್ಷೆ ನೀಡಿದೆ ಅಂತ ಹೇಳಿ ಲಕ್ಷ್ಮೀದೇವಿ ಅವರು ಹೇಳ್ತಾ ಇದ್ದರು ಮಾತನಾಡ್ತಾ ಅಭಿನಯ ಅವರ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಯತಾ ಇತ್ತ ಅನ್ನುವಂತ ಗಂಭೀರ प्रश्ने चर्चे मुन्न दारी माड्कोट्टिदे मुन्नेलेगे बंदिदे अनेक सिनिमागळल्ली नटिसिद्दारे अभिनय इत्तीचेगे हिटलर कल्याण धारावाहियल्लू कूड नटिस्ता इद्दरु कानून प्रकार उत्तर ना कानून प्रकार उत्तर को सोलल इन निम्गे मद्वे नंतर सायस प्लान ಆವು ಬಿಚ್ಚಿ ಆವು ಬಿಟ್ಟು ಸಾಯಿಸಬೇಕು ಅಂತ ಈ ಸಿನಿಮಾಗಳಲ್ಲಿ ಸೀನ್ಗಳೆಲ್ಲ ಮಾಡ್ತಾ ಇರ್ತಾರೆ ಅದೇ ತರನೇ ಪ್ಲಾನ್ ಮಾಡಿ ನಿಮ್ಮನ್ನ ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅದೇ ತರ ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಶ್ವಥ್ ಅಭಿನಯ ಬಹಳ ಒಳ್ಳೆಯ ಕಲಾವಿದೆ ತೆರೆ ಮೇಲೆ ಅದರ ಬಗ್ಗೆ ಎರಡು ಮಾತಿಲ್ಲ ತೆರೆ ಹಿಂದೆ ನಿಜವಾಗ್ಲೂ ಈ ರೀತಿ ಇದ್ರ ಅನ್ನುವಂತ ಪ್ರಶ್ನೆ ಈ ಕಾಡೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಅಭಿನಯ ಅವರ ಅತ್ತಿಗೆ ಲಕ್ಷ್ಮೀದೇವಿ ಒಂದು ಗಂಭೀರ ಆರೋಪ ಮಾಡ್ತಾರೆ ಪರಪುರುಷನ ಜೊತೆ ನನ್ನನ್ನ ಮಲಗು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರು ಅವರ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತಿತ್ತ ಅನ್ನುವಂತ ಒಂದು ಗಂಭೀರವಾದಂತ ಪ್ರಶ್ನೆ ಚರ್ಚೆಗೆ ಗ್ರಾಸವಾಗಿದೆ ಅಶ್ವಥ್ ಏನು ಹೇಳ್ತೀರಿ ಖಂಡಿತ ಸಿಂಧೂರ ಕೆಲವರು ಸಿನಿಮಾ ನಟ ನಟಿಯರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿರ್ತಾರೆ ಆದ್ರೆ ಅಂತಹ ರೋಲ್ ಮಾಡೆಲ್ ಗಳೇ ಇವತ್ತು ಈ ರೀತಿಯಾಗಿ ಪೋರ್ಟ್ರೆ ಆದ್ರೆ ನಿಜಕ್ಕೂ ಯಾರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೋಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಇರುವಂತದ್ದು ಸೋ ಹಾಗಾಗಿ ಈಗ ಏನು ನಟಿ ಅಭಿನಯ ಮೇಲೆ ಈ ರೀತಿಯಾದಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ಸ್ವತಃ ಅವರ ಹತ್ತಿಗೆ ಲಕ್ಷ್ಮೀದೇವಿಯರು ಮಾಡುತ್ತಿರುವಂತಹ ಒಂದು ಆರೋಪ ಈಗಾಗಲೇ ಏನು ಈ ಒಂದು ಆರೋಪದ ಬಗ್ಗೆ ನಟಿ ಅಭಿನಯ ಕೂಡ ಇನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಅಂದ್ರೆ ಇದು ಸುಮಾರು ಸುಮಾರು 12 ವರ್ಷಗಳ ಹಿಂದಿನ ಪ್ರಕರಣ ಯಾಕಂತಂದ್ರೆ ಲಕ್ಷ್ಮೀದೇವಿ ಅವರ ಮೇಲೆ ಆದಂತಹ ಒಂದು ವರದಕ್ಷಿಣೆ ಪ್ರಕರಣ ಏನಿದೆಯೋ ಆ ಒಂದು ವರದಕ್ಷಿಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಭಿನಯ ಅವರಿಗೆ ಸುಮಾರು 2 ವರ್ಷಗಳ ಕಾಲ ಏನು ಒಂದು ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿತ್ತು ಸೋ ಆ ಒಂದು ಶಿಕ್ಷೆ ಪ್ರಕಟ ಆದ ನಂತರ ಈ ಎಲ್ಲಾ ವಿಷಯಗಳು ಕೂಡ ಈಗ ಹೊರಗೆ ಬರ್ತಾರಂತದ್ದು ಅಂದ್ರೆ ಅವತ್ತು ನಡೆದಂತಹ ಇನ್ಸಿಡೆಂಟ್ ಗಳ ಬಗ್ಗೆ ಸ್ವತಃ ಲಕ್ಷ್ಮೀದೇವರು ಕೂಡ ಏನು ಮಾಧ್ಯಮಗಳಿಗೆ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿರಂತದ್ದು ಅಂದ್ರೆ ತಮಗೆ ಸಾಕಷ್ಟು ಕಿರುಕುಳವನ್ನ ಕೊಡ್ತಾ ಇದ್ರು ಪರಪುರುಷರ ಜೊತೆ ಮಲಗುವಂತೆ ಒತ್ತಾಯ ಮಾಡ್ತಾ ಇದ್ರು ಜೊತೆಗೆ ತನ್ನನ್ನ ಸಾಯಿಸೋದಕ್ಕೆ ಆವನ್ನ ಬಿಟ್ಟಿದ್ರು ಈ ರೀತಿಯಾಗಿ ಒಂದಷ್ಟು ಆರೋಪಗಳನ್ನ ಮಾಡ್ತಾರಂತದ್ದು ಸೋ ಹಾಗಾಗಿ ಈಗ ಎಲ್ಲವರ ಕಡೆ ಅಭಿನಯ ಅವರು ನಿಜಕ್ಕೂ ಈ ರೀತಿಯಾಗಿ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇರುವಂತದ್ದು ಸೋ ಯಾಕಂತಂದ್ರೆ ಸ್ವತಃ ತನ್ನ ಅತ್ತಿಗೆ ಈ ರೀತಿಯಾದಂತ ಒಂದು ಆರೋಪವನ್ನ ಮಾಡ್ತಾ ಇರಂತಂದ್ರೆ ಮಾಧ್ಯಮಗಳಿಗೆ ಅಭಿನಯ ಅವರು ಕೂಡ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಯಾಕಂತಂದ್ರೆ ಅವರ ಮೇಲೆ ಬಂದಿರುವಂತಹ ಆರೋಪ ಸಾಮಾನ್ಯವಾದಂತಲ್ಲ ಸೋ ಅವರ ಮನೆಯಲ್ಲೇ ಒಂದು ಪ್ರಾಸ್ಟಿಟ್ಯೂಷನ್ ದಂಧೆಯನ್ನ ಕೂಡ ನಡೆಸ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಮಾಡಿರುವಂತದ್ದು ಸೋ ಹಾಗಾಗಿ ಎಲ್ಲಾ ಆರೋಪಗಳಿಗೆ ಅಭಿನಯ ಯಾವ ರೀತಿ ಉತ್ತರವನ್ನ ಕೊಡುತ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಏನು ವರದಕ್ಷಿಣೆ ಕೇಸ್ ಪ್ರಕರಣದಲ್ಲಿ ಅವರಿಗೆ 2 ವರ್ಷ ಸಜೆಯನ್ನು ಕೂಡ ಏನು ಹೈಕೋರ್ಟ್ ಈಗ ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು ಸೋ ಹಾಗಾಗಿ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಭಿನಯ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಸಿಂಧೂರ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ